नमस्कार वीक्षकरे एमआर न्यूज गे स्वागत मुख्यांशगळु सहकारी क्षेत्रदल्लि स्वार्थ सल्लदु सेवा गुणगळन्नु होत्तु ओब्बरिगोब्बरु सहाय माडुव मूलक यावदे कारणक्कू स्वार्थ अथवा वैयक्तिक लाभक्के मणे हाकदे पारदर्शकवागि ತುಳಿತಕ್ಕೊಳಗಾದ ಸಮುದಾಯದ ಏಳಿಗೆಗೆ ಶ್ರಮಿಸುವುದೇ ಸಹಕಾರಿ ಕ್ಷೇತ್ರದ ಮೂಲ ಧ್ಯೇಯವಾಗಿದೆ. ಇಂತಹ ಗುಣಗಳನ್ನು ಅಳವಡಿಸಿಕೊಂಡು ಸೇವಾ ಸಂಘಗಳಿಗೆ ಮಾತ್ರ ದೀರ್ಘಾವಧಿ ಭವಿಷ್ಯ ಇದೆ ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಅವರು ಹೇಳಿದರು. ಅವರು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯ ಭದ್ರಣ್ಣವರ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಕಾಡಸಿದ್ದೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕ್ನ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಣಕಾಸು ವ್ಯವಸ್ಥೆ ಈ ಮೊದಲು ದುಬಾರಿಯಾಗಿತ್ತು, ಇದೀಗ ಅಗ್ಗದ ಬಡ್ಡಿದರದಲ್ಲಿ ಜನಸೇವೆ ಮುಂದಾಗಿ ಸಾಕಷ್ಟು ಪ್ರಗತಿ ಕಾರಣವಾಗಿರುವ ಸಹಕಾರಿ ಕ್ಷೇತ್ರ ಸರ್ಕಾರದಷ್ಟೇ ಹೊಣೆಗಾರಿಕೆಯಾಗಿ ಸಮಾಜದಲ್ಲಿರುವುದು ಅಸಾಧಾರಣವಾದುದು ಎಂದರು. ಇನ್ನು ಬ್ಯಾಂಕ್ನ ಅಧ್ಯಕ್ಷ ಶಂಕರ್ ಜುಂಜಪ್ಪನವರು ಕೂಡ ಮಾತನಾಡಿ 25 ವರ್ಷಗಳಂತ ನಿರಂತರ ಜನಸೇವೆಯೊಂದಿಗೆ ಜನರ ವಿಶ್ವಾಸಕ್ಕೆ ಪಾತ್ರರಾಗಿರುವ ಕಾಡಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ದಿ ಗ್ರಿಮಲಪ್ಪ ಭದ್ರಣ್ಣವರವರ ಪರಿಶ್ರಮದಿಂದ ಹೆಮ್ಮರವಾಗಿ ಇಂದು ಬೆಳೆದು ಸಾವಿರಾರು ಕುಟುಂಬಗಳಿಗೆ ಶ್ರೀರಕ್ಷಿಯಾಗಿ ಬೆಳೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಇನ್ನು ಸಾನ್ನಿಧ್ಯವನ್ನು ಹಿರೇಮಠದ ಶರಣಬಸವ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ವೇದಿಕೆಯ ಮೇಲೆ ಓಂ ಪ್ರಕಾಶ್ ಕಾಬರ ಅವರು, ಸಿದ್ದರಾಮಪ್ಪ ಸವದತ್ತಿ, ಸುರೇಶ್ ಅವಕಾರ, ರಾಮಪ್ಪ ಭದ್ರಣ್ಣವರ್, ಶ್ರೀಶೈಲಿ ಯಾದವಾಡ, ವಿಜಯ್ ಹೊಡೆದ್ಬನಿ, ರಾಜಶೇಖರ ಶಿವಪೂಜೆ, ಶಶಿಕಾಂತ್ ಹುನ್ನೂರು, ದುಂಡಪ್ಪ ಮಾಚಕ್ನೂರು, ಮಹೇಂದ್ರ ಹೊರಗಿನಮನಿ, ಸವಿತಾ ಬಾಣಕಾರ, ಶಿವಲಿಂಗಪ್ಪ ಪಕೀರಪುರ, ಜಗದೀಶ ಕೋರಿಪೇಟ, ಮಹಾಲಿಂಗ ಬಾಗಲಕೋಟ್, ಶ್ರೀಶೈಲ್ಯ ಕೋರ್ಪಡೆ, ಸಂಜಯ್ ಬಿದ್ರೆ ಸೇರಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.